ಮಡಿಕೇರಿ ಡಿಸಿ ಕಚೇರಿ ಬಳಿ ತಡೆಗೋಡೆ ಉಬ್ಬಿದೆ. ಸತತ ಮಳೆಯಿಂದಾಗಿ ನೂತನ ತಡೆಗೋಡೆ ಉಬ್ಬಿದೆ. ತಡೆಗೋಡೆಯಲ್ಲಿ ಇರುವಂತಹ ಬಿರುಕುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ ಗುತ್ತಿಗೆ ಪಡೆದ ಸಂಸ್ಥೆಯ ಸಿಬ್ಬಂದಿ. ಕಬ್ಬಿಣದ ಗ್ರಿಲ್ ಬಳಸಿ ಸ್ಲ್ಯಾಬ್ ಉಬ್ಬದಂತೆ ತಡೆಯುವ ಯತ್ನ ಮಾಡ್ತಾ ಇದ್ದಾರೆ. ಜೆಸಿಬಿ ಹಿಟಾಚಿಗಳನ್ನು ಬಳಸಿ ಗ್ರಿಲ್ ಅನ್ನು ನಿರ್ಮಿಸಿದ್ದಾರೆ ಸಿಬ್ಬಂದಿ. ತಡೆಗೋಡೆಯಲ್ಲಿ ಬಿರುಕಿನ ಬಗ್ಗೆ ನ್ಯೂಸ್ ಫಸ್ಟ್ ನಲ್ಲಿ ವರದಿ ಪ್ರಸಾರ ಆಗಿತ್ತು. ನ್ಯೂಸ್ ಫಸ್ಟ್ ವರದಿಯ ಬಳಿಕ ಸಿಬ್ಬಂದಿ ಎಚ್ಚೆತ್ತಂತಿದೆ. ಕಬ್ಬಿಣದ ಗ್ರಿಲ್ ಅನ್ನು ಬಳಸಿ ಸ್ಲ್ಯಾಬ್ ಉಬ್ಬದಂತೆ ತಡೆಯುವ ಯತ್ನವನ್ನ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಲ್ಲಿ ತಡೆಗೋಡೆಯೇ ಉಬ್ಬೋ ಕುರಿತಾಗಿ ವರದಿ ಪ್ರಸಾರ ಆಗಿತ್ತು. ಅದಾದ್ಮೇಲೆ ಇದೀಗ ಸ್ಥಳದಲ್ಲೇ ಸಿಬ್ಬಂದಿ ಬೀಡುಬಿಟ್ಟು ಅದನ್ನ ಉಬ್ಬದಂತೆ ತಡೆಯೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಕೂಡ ನಾವು ಗಮನಿಸ್ತಾ ಇದೀವಿ, ಕಬ್ಬಿಣದ ಗ್ರಿಲ್ ಅನ್ನು ಬಳಸಿ ಸ್ಲ್ಯಾಬ್ ಉಬ್ಬದಂತೆ ಯಾವ ರೀತಿಯಾಗಿ ಯತ್ನಿಸಲಾಗ್ತಾ ಇದೆ ಅಂತ. ತಡೆಗೋಡೆಯಲ್ಲಿ ಸಾಕಷ್ಟು ಬಿರುಕು ಕಾಣಿಸಿಕೊಳ್ತಾ ಇದೆ ದಿನದಿಂದ ದಿನಕ್ಕೆ. ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಡಿಕೇರಿ ಡಿಸಿ ಕಚೇರಿ ಬಳಿ ತಡೆಗೋಡೆ ಉಬ್ಬಿದೆ. ಸತತ ಮಳೆಯಿಂದಾಗಿ ನೂತನ ತಡೆಗೋಡೆ ಉಬ್ಬಿದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಹೊಸದಾಗಿ ನಿರ್ಮಾಣ ಆಗಿರುವಂತಹ ತಡೆಗೋಡೆ ಮಳೆಯಿಂದ ಯಾವ ರೀತಿಯಾಗಿ ಉಬ್ಬಿದೆ ಅಂತ. ಅದನ್ನು ಯಾರು ಗುತ್ತಿಗೆ ಪಡೆದಿದ್ದಾರೋ ಆ ಸಂಸ್ಥೆಯ ಸಿಬ್ಬಂದಿ ಸ್ಥಳದಲ್ಲೇ ಬೀಡುಬಿಟ್ಟು ಕಬ್ಬಿಣದ ಗ್ರಿಲ್ ಅನ್ನು ಬಳಸಿ ಸ್ಲ್ಯಾಬ್ ಉಬ್ಬದಂತೆ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ತಡೆಗೋಡೆಯಲ್ಲಿ ಬಿರುಕು ತಡೆಗೆ ನಡೀತಾ ಇರುವಂತಹ ಪ್ರಯತ್ನದ ಕುರಿತು ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ಬನ್ನಿ ನೋಡೋಣ. ಮಡಿಕೇರಿ ಏನಿದೆ, ಕೊಡಗು ಜಿಲ್ಲೆಯ ಜಿಲ್ಲಾ ಕೇಂದ್ರವಾಗಿರತಕ್ಕಂತಹ ಮಡಿಕೇರಿಯ ಜಿಲ್ಲಾಡಳಿತದ ಕಚೇರಿಯ ಸಮೀಪವೇ ಕಟ್ಟಿರ್ತಕ್ಕಂತಹ, ಅಂದ್ರೆ ಕಚೇರಿಗೆ ಒಂದು ಪ್ರೊಟೆಕ್ಷನ್ ಆಗಿ ಕಟ್ಟಿರ್ತಕ್ಕಂತಹ ತಡೆಗೋಡೆ ಬಿರುಕನ್ನ ಬಿಟ್ಟಿದೆ. ಈ ಒಂದು ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ 275 ಬಂದ್ ಆಗಿದೆ. ಈ ಬಿರುಕನ್ನ ಬಿಟ್ಟಿರ್ತಕ್ಕಂತಹ ಹೆದ್ದಾರಿಯಲ್ಲಿ ಈಗ ಕಾಮಗಾರಿಯನ್ನು ಕೂಡ ಮಾಡ್ತಿದ್ದಾರೆ. ಯಾರು ಗುತ್ತಿಗೆದಾರರು, ಇಂಜಿನಿಯರ್ಸ್ ಯಾರಿದ್ರು, ಅವರೆಲ್ಲರೂ ಕೂಡ ಇವತ್ತು ಧಾವಿಸಿರ್ತಕ್ಕಂಥದ್ದು. ಹೆದ್ದಾರಿಯ ಏನೊಂದು ಆ ಬ್ರಿಕ್ಸ್ ಗಳೇನು ಓಪನ್ ಆಗ್ತಾ ಇದಾವೆ, ಒಳಭಾಗಕ್ಕೆ ನೀರು ಸೇರಿ ಏನೊಂದು ಬ್ರಿಕ್ಸ್ ಗಳೆಲ್ಲ ಓಪನ್ ಆಗ್ತಿದೆ, ಅದು ಬೆಳಗಿನಗಿಂತ ಇವಾಗ ಮತ್ತಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅದನ್ನ ತಡೆಯುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ನಾವೀಗ ದೃಶ್ಯಾವಳಿಗಳು ನೋಡ್ತಾ ಇದೀವಿ, ಇದು ನಿಜವಾಗ್ಕೂ ಇಂಜಿನಿಯರ್ಸ್ ಗಳಿಗೆ ಏನ್ ಅರ್ಥ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಅವ್ರು ಯಾರು ಕೂಡ ಯಾರ ಜೊತೆನೂ ರಿಯಾಕ್ಟ್ ಕೂಡ ಮಾಡ್ತಾ ಇಲ್ಲ, ತಮ್ಮ ಪಡೆಗೆ ತಾವು ಬಂದು ಈ ರೀತಿಯಾಗಿ ಒಂದು ಕಬ್ಬಿಣದ ಒಂದು ರ್ಯಾಕ್ ಟೈಪ್ ಅಲ್ಲಿ ಅದಕ್ಕೆ ಒಂದು ಪ್ರೊಟೆಕ್ಷನ್ ಅನ್ನ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ನಾವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀವಿ. ಅವರು ಆ ಒಂದು ಪ್ರದೇಶದಲ್ಲಿ ಅದನ್ನ ಕಬ್ಬಿಣದ ರ್ಯಾಕ್ ಗಳನ್ನ ಇಟ್ಟು ಮಾಡ್ತಾ ಇದ್ದಾರೆ. ಆದ್ರೆ ಮೇಲ್ಭಾಗದಲ್ಲಿ ನಾವು ನೋಡ್ತಾ ಇದೀವಿ, ನಾವು ನೋಡ್ತಿದ್ದಂತೆ ಕುಸಿತಾ ಇದೆ ಆ ಭೂಮಿ. ಒಳಭಾಗದಲ್ಲಿ ಏನು ನೀರು ಸೇರ್ಕೊಂಡಿದೆ ಅದು ಸಂಪೂರ್ಣವಾಗಿ ಹೊರಗೆ ಬರ್ತಾ ಇದೆ. ಹೀಗಾಗಿ ಆ ಒಂದು ಬ್ರಿಕ್ಸ್ ಗಳು ಕ್ಷಣ ಕ್ಷಣಕ್ಕೂ ಕೂಡ ಅಪಾಯದ ಮಟ್ಟಕ್ಕಿಂತ ಹೆಚ್ಚಾಗಿ ಒಂದು ಇರ್ತಕ್ಕಂಥದ್ದು, ಅಂದ್ರೆ ಬೀಳುವ ಹಂತದಲ್ಲೇ ಇದೆ ಇದುವರೆಗೂ ಕೂಡ. ಇನ್ನು ಆ ಭಾಗದಲ್ಲಿ ನಾವೇನ್ ನೋಡ್ತಾ ಇದ್ವಿ, ಅಧಿಕಾರಿಗಳಾಗಿರ್ಬೋದು ಅಥವಾ ಈ ಒಂದು ಗುತ್ತಿಗೆದಾರರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಜೆಸಿಬಿ ಮತ್ತು ಹಿಟಾಚಿಗಳ ಮೂಲಕ ಇಲ್ಲಿಗೆ ಆಗಮಿಸಿ ಏನೊಂದು ಡ್ರಿಲ್ ಅನ್ನ ಮಾಡಿದ್ರು ನಿನ್ನೆ. ನಂತರದಲ್ಲಿ ಇವತ್ತು ಎಲ್ಲವನ್ನೂ ಕೂಡ ಕಬ್ಬಿಣದ ರ್ಯಾಕ್ ಗಳ ಮುಖಾಂತರ ಅದನ್ನ ತಡೆಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಆ ದೃಶ್ಯಾವಳಿಗಳು ನೋಡ್ಬೋದು. ನಾವು ಆ ಒಂದು ಏನು ಸ್ಯಾಂಡ್ ಬ್ಯಾಗ್ ಗಳನ್ನು ಕೂಡ ಈ ಒಂದು ಪ್ರದೇಶಕ್ಕೆ ತಂದಿಟ್ಕೊಂಡಿರ್ತಕ್ಕಂಥದ್ದು, ಸ್ಯಾಂಡ್ ಬ್ಯಾಗ್ ಗಳನ್ನು ಕೂಡ ತಂದಿಟ್ಟು ಅದನ್ನ ತಡೆಯುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಬಿದ್ದು ಹೋದಂತ ಪಕ್ಷದಲ್ಲಿ ಮೇಲಿರ್ತಕ್ಕಂತ ಜಿಲ್ಲಾಡಳಿತದ ಕಚೇರಿಗೆ ಮತ್ತು ಕೆಳಭಾಗದಲ್ಲಿರ್ತಕ್ಕಂಥ ಮನೆಗಳಿಗೂ ಕೂಡ ತೊಂದರೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಈ ಒಂದು ಪ್ರದೇಶವನ್ನ, ಅಂದ್ರೆ ಈ ಒಂದು ಬ್ರಿಕ್ಸ್ ಏನು ಕೊಲ್ಯಾಪ್ಸ್ ಆಗದಂತೆ ತಡೆಯೋದಕ್ಕೆ ಕೂಡ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಭೀತಿ ಹೆಚ್ಚಾಗ್ತಾನೆ ಇದೆ. ನಾವು ಬೆಳಗ್ಗೆ ಈ ಒಂದು ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸಿದ್ವಿ, ಏನೊಂದು ಆ ಬ್ರಿಕ್ಸ್ ಗಳು ಬಿರುಕನ್ನ ಬಿಟ್ಟಿದ್ವು, ಇವಾಗ ಅದಕ್ಕಿಂತ ಹೆಚ್ಚು ಬಿರುಕನ್ನ ಕೂಡ ಬಿಡ್ತಾ ಇರ್ತಕ್ಕಂಥದ್ದು. ಮಳೆ ಕಡಿಮೆ ಆಗಿದೆ ಕೊಡಗು ಜಿಲ್ಲೆಯಲ್ಲಿ, ಆದ್ರೆ ಹೆಚ್ಚಾದಂತಹ ಪ್ರೆಷರ್ ಏನಿದೆ ಈ ಒಂದು ಬ್ರಿಕ್ಸ್ ನ ಕಟ್ತಕ್ಕಂತಹ ಸಂದರ್ಭದಲ್ಲಿ ಹೆಚ್ಚಾದ ಪ್ರೆಷರ್ ನಿಂದಾಗಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಿನ್ನೆ ಬಂದು ಪೈಪ್ ಅನ್ನ ಡ್ರಿಲ್ ಮಾಡಿ ಪೈಪ್ ಅನ್ನ ಕೂಡ ಹಾಕಿದ್ರು. ಏನು ದೃಶ್ಯಾವಳಿಗಳು ನೋಡ್ತಾ ಇದ್ರ, ಕಪ್ಪು ಬಣ್ಣದ ಪೈಪ್ ಏನಿದೆ ಆ ಪೈಪ್ ಅನ್ನ ನಿನ್ನೆ ಹಾಕಿದ್ರು. ಆದ್ರೆ ಇವತ್ತು ಬಂದು ಅದಕ್ಕೆ ಒಂದು ಆ ಒಂದು ಬ್ರಿಕ್ಸ್ ಗಳು ಬೀಳದಂತೆ ಏನೊಂದು ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಕಬ್ಬಿಣದ ಗ್ರಿಲ್ಸ್ ಗಳನ್ನ ಮಾಡಿ ಅದನ್ನ ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಬೃಹದಾಕಾರವಾಗಿರ್ತಕ್ಕಂತಹ ಈ ಒಂದು ತಡೆಗೋಡೆಯನ್ನ ಅದರಿಂದ ತಡೆಯಕ್ಕಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಬಗ್ಗೆ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನು ಕೂಡ ಕೊಡ್ತಾ ಇಲ್ಲ. ಇದರ ಮೂಲಕವೇ ನಾವು ತಡಿತೀವಿ ಅನ್ನೋ ಒಂದು ವಾದಕ್ಕೆ ಅವರು ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 275 ಇನ್ನೂ ಕೂಡ ಮುಕ್ತವಾಗಿಲ್ಲ. ಪರ್ಯಾಯವಾಗಿ ಮೇಕೇರಿ ತಾಳತ್ಮನೆ ಮಾರ್ಗವಾಗಿ ಏನು ವಾಹನಗಳನ್ನ ಹೋಗೋದಕ್ಕೆ ಬಿಟ್ಟಿದ್ದಾರೆ ಆ ವಾಹನಗಳೇ ಮುಂದುವರಿತಾ ಇದೆ. ಇನ್ನು ಇಲ್ಲಿಗೆ ಆ ಒಂದು ಈ ಒಂದು ಗುತ್ತಿಗೆದಾರ ಕಂಪನಿ ಏನಿದೆ ಆ ಕಂಪನಿಯವರು ಕೂಡ ಆಗಮಿಸಿ ಈಗ ಅದನ್ನ ಮುಂಜಾಗ್ರತೆ ತಗೊಳ್ತಾ ಇರ್ತಕ್ಕಂಥದ್ದು, ಅಂದ್ರೆ ಯಾವುದೇ ರೀತಿ ಅನಾಹುತ ಆಗದಂತೆ ಮುಂಜಾಗ್ರತೆ ತಗೊಳ್ತಾ ಇದ್ದಾರೆ. ಆದ್ರೆ
ಕಟ್ಟುವಾಗ ಏನಾಗಿತ್ತು ಅವರ ಪ್ರಜ್ಞೆ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರ್ತಕ್ಕಂತದ್ದು. ಒಂದು ವೇಳೆ ಇದು ಕುಸಿದಿದ್ದೇ ಆದಲ್ಲಿ ಏನವರು ಡ್ರಿಲ್ ಕೂಡ ಮಾಡಿದ್ದಾರೆ ಉಳಭಾಗದಲ್ಲಿ, ಇದು ಕುಸಿದಿದ್ದೇ ಆದಲ್ಲಿ ಮಳೆ ಹೆಚ್ಚಾದಲ್ಲಿ ಖಂಡಿತವಾಗ್ಲೂ ಅಂತ ಒಂದು ಅನಾಹುತ ಆಗುತ್ತೆ. ಇದು ಕುಸಿದಿದ್ದೇ ಆದಲ್ಲಿ ಜಿಲ್ಲಾಡಳಿತ ಕಚೇರಿಗಾಗಿರ್ಬೋದು, ಕೆಳಭಾಗದಲ್ಲಿ ಇರತಕ್ಕಂತ ಮನೆಗಳಿಗಾಗಿರ್ಬೋದು, ಜೊತೆಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಸಂಪೂರ್ಣವಾಗಿ ಬಂದಾಗುವಂತ ಆತಂಕ ಇನ್ನೂ ಕೂಡ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಪ್ರಜ್ವಲ್, ನ್ಯೂಸ್ ಫಸ್ಟ್, ಕೊಡಗು.